ವೇದಿಕೆಯಲ್ಲಿ ಇದ್ದವರನ್ನೆಲ್ಲ ನೋಡುವಾಗ ಕೆಲಸ ಪಾಪ ಕಾಣ್ತದೆ ನನಗೆ. ಕೆಲವರಿಗೆ ಅನ್ನಿಸ್ತಾ ಇರ್ಬೋದು ಎಷ್ಟು ಪಕ್ಕ ಮನೆಗೆ ಹೋಗುದಂತ. ಈ ಬ್ರಾಹ್ಮಣರ ಜಾತಿಯಲ್ಲಿ 9 ಗಂಟೆ ಮೇಲೆ ಮಾಡಿದ ಅನ್ನ ತಂಗಳಾಗ್ತದೆ ಅಂತೇಳಿ. ನನಗೆ ತಂಗಳು ಮಾಡಲಿಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಸರ್ ಬಹಳ ವೇಗವಾಗಿ ಮಾತನಾಡ್ತಾ ಇದ್ರು. ಮಧ್ಯದಲ್ಲಿ ಒಂದು ಹೇಳಿದರು ದೀರ್ಘವಾಗಿ ನಾನು ಮಾತನಾಡುವುದಿಲ್ಲ ಅಂತ, ಆಮೇಲೆ ಇಷ್ಟು ಸುದೀರ್ಘವಾಗಿ ಮಾತಾಡಿ. ಒಳ್ಳೆಯದೇ ಅವರು ವಿಷಯ ಹೇಳಿದ್ದೆಲ್ಲ ಒಳ್ಳೆಯದೇ, ಆದರೆ ನಾನು ಯಾವುದು ಧರ್ಮವನ್ನಾಗಲಿ ವಿಷಯವನ್ನಾಗಲಿ ಜೀವನವನ್ನಾಗಲಿ ಗಂಭೀರವಾಗಿ ತಗೊಂಡವ ಅಲ್ಲ, ಸ್ವಲ್ಪ ಲೈಟಾಗಿ ತಗೊಂಡೆ. ನನ್ನ ಆಚರಣೆಗಳು ಏನಿದ್ದರೂ ನನ್ನ ಮನೆಯ ಹೆಬ್ಬಾಗಲೊಳಗೆ, ಹೊರಗೆ ಬಂದಾಗ ನಾನು ಒಬ್ಬ ಮನುಷ್ಯ. ಸತ್ಯಕ್ಕೆ ಹೇಳಬೇಕಂದ್ರೆ ಧರ್ಮ ಧರ್ಮ ಎಲ್ಲ ಕಡೆಯಲ್ಲಿ ಗಲಾಟೆ ಅದೇ. ಈಗ ಧರ್ಮ ಅಂದರೆ ಅಸಲಿಗೆ ಧರ್ಮ ಅಂದರೆ ಏನು, ಇದನ್ನು ನಾವು ಸೂಕ್ಷ್ಮವಾಗಿ ತಿಳ್ಕೊಳ್ಬೇಕು. ಒಬ್ಬ ಭಿಕ್ಷುಕ ಬಂದರೆ ಅವನಿಗೆ ಭಿಕ್ಷೆ ಹಾಕುವಾಗ ಧರ್ಮ ಅಂತ ಹೇಳ್ತಾರೆ, ಅವನಿಗೆ ಧರ್ಮ ಹಾಕಿ ಅಂತ. ಧರ್ಮ ಅನ್ನುವುದು ಸಂಕೀರ್ಣವಾಗಿರತಕ್ಕಂಥ ವಿಚಾರ, ಅದು ಸಣ್ಣ ವಿಚಾರ ಅಲ್ಲ. ಒಬ್ಬನ ನಂಬಿಕೆಗೆ ಸಂಬಂಧಪಟ್ಟಂತೆ ಅದರ ಧರ್ಮವನ್ನು ಆಯ್ಕೆ ಮಾಡಿಕೊಳ್ತಾನೆ ಮನುಷ್ಯ. ನೋಡಿ, ನನ್ನ ಮುಖ ಇದೆ, ಮುಖಕ್ಕೂ ಒಂದು ಧರ್ಮ ಇದೆ. ಕಣ್ಣಲ್ಲಿ ನೋಡುವುದು ಧರ್ಮ, ಬಾಯಲ್ಲಿ ರುಚಿಸುವುದು ಧರ್ಮ, ಮೂಗಲ್ಲಿ ನಾನು ಪರಿಮಳವನ್ನು ವಾಸನೆ ಎನ್ನುವುದು ಅದೊಂದು ಧರ್ಮ. ಆ ಧರ್ಮ ಅದಕ್ಕಾಗೇ ಮಾಡಬೇಕು. ಉಪ್ಪಿನಕಾಯಿಯನ್ನು ನಾಲಿಗೆ ಹಾಕ್ಕೊಳ್ಳುವುದು ಅದರ ಧರ್ಮ ಅಂತ ನಾನು ಕಣ್ಣಿಗೆ ಹಾಕ್ಕೊಳ್ಳಿಕ್ಕೆ ಆಗ್ತದ? ಕಣ್ಣು ಉರಿತದೆ, ಅದು ಅದರ ಧರ್ಮ. ಧರ್ಮ ಅನ್ನೋದು ಬೇರೆ ಬೇರೆ. ನೀವು ಅಲ್ಲನನ್ನು ಮಾಡ್ತೀರಿ, ಇವರು ಕ್ರಿಶ್ಚಿಯನ್ರು ಯೇಸುವನ್ನು ಇದು ಮಾಡ್ತೀರಿ, ನಾವು ಮಾತ್ರ ಒಂದೆರಡು ಅಲ್ಲ, ನಮಗೆ 33 ಕೋಟಿ ಇದ್ದಾರೆ. ನೀವು ಹೇಳಿದ್ರಿ ಅಲ್ಲ ಸರ್ವಶಕ್ತ ಎಲ್ಲ, ಅದರ ಬಗ್ಗೆ ನೀವು ನಂಬಿದ್ದಕ್ಕೆ ಬರೋಕ್ಕೆ ನಮ್ಮದು ಆಕ್ಷೇಪ ಅಂತ ಯಾವ ಧರ್ಮದವರು ಒಬ್ಬರಿಗೊಬ್ಬರಿಗೆ ಆಕ್ಷೇಪ ಮಾಡಲಿಕ್ಕಾಗುದಿಲ್ಲ. ಆದರೆ ಹಿಂದೂ ಧರ್ಮದಲ್ಲಿ ನಾವು ಏನು ಅಂದ್ಕೊಳ್ತೇವೆ ಅಂತ ಹೇಳಿದರೆ, ಎಲ್ಲರನ್ನೂ ದೇವರಲ್ಲಿ ಕಾಣುವಂತ, ಮಾತೃದೇವೋಭವ, ಪಿತೃದೇವ, ಆಚಾರ್ಯ ದೇವೋಭವ. ಮತ್ತು ನಮಗೆ ದೇವರು ಅಂತ ಹೇಳುವಂಥದ್ದು ಎಲ್ಲ ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ಅಮ್ಮನನ್ನು ಅಣ್ಣನನ್ನು ಎಲ್ಲರನ್ನೂ ದೇವರನ್ನಾಗಿ ಕಾಣ್ತೀವಿ. ದೇವರನ್ನು ಕಾಣುವ ಬಗೆ ಹೇಗೆ ಅಂತ ನಾನು ಮನುಷ್ಯನಾಗಿ ನಾನು ತಿಳ್ಕೊಂಡದ್ದು ಹೇಗೆ ಅಂತೇಳಿದರೆ, ನಾನು ಸುಲಭವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ನಾನು ನಂಬಿದ್ದು, ನೀವು ನಂಬಬೇಕಾಗಿಲ್ಲ. ನನಗೆ ಜೋರು ಹಸಿತಾ ಇದೆ, ನನ್ನ ತಾಯಿ ನನಗೆ ಒಳ್ಳೆಯ ರೀತಿಯ ಒಂದು ಅಡುಗೆ ಮಾಡಿದ್ಲು ಅಂತೇಳಿದರೆ ನನಗೆ ಒಂದು ಖುಷಿ ಕೊಟ್ಟರು, ಆಗ ನನ್ನ ತಾಯಿಯೇ ದೇವರು. ನನ್ನ ಮಕ್ಕಳು ಒಳ್ಳೆ ಮಾರ್ಕ್ ತಂದರು, ನನಗೆ ಖುಷಿಯಾಯಿತು, ಆ ಟೈಮಲ್ಲಿ ನನ್ನ ಮಕ್ಕಳೇ ನನಗೆ ದೇವರು. ಯಾರು ನನಗೆ ಸುಲಭವಾಗಿ ಸಂತೋಷವನ್ನು ಅಥವಾ ಈ ಜಗತ್ತಿನಲ್ಲಿ ಬದುಕಲಿಕ್ಕೆ ಬೇಕಾದಂಥ ವಿಷಯವನ್ನು ನನಗೆ ಕೊಟ್ಟರೆ ಅವರನ್ನೆಲ್ಲರನ್ನು ದೇವರಾಗಿ ಕಾಣುವಂಥ ಅದ್ವೈತದಲ್ಲಿ ಶಂಕರಾಚಾರ್ಯರು ಹೇಳಿ ಎಲ್ಲರಿಗೂ ಬೇರೆ ಬೇರೆ ರೀತಿಯಾದ ಧರ್ಮದಲ್ಲಿ ಬೇರೆ ಬೇರೆ ಆದ ದೇವರನ್ನು ಹೇಳಿಕೊಳ್ಳುವುದು ಈ ಪ್ರಪಂಚದಲ್ಲಿ ಸ್ವಾಭಾವಿಕ. ಅದನ್ನು ಇನ್ನೊಬ್ಬರನ್ನು ಯಾರು ನಾನು ಒಪ್ಪಿದ್ದನ್ನೇ ನೀನು ಒಪ್ಪು ಅಂದಾಗ ಗಲಾಟೆ ಸ್ಟಾರ್ಟ್ ಆಗ್ತದೆ. ಯಾರ್ಯಾರಿಗೆ ಯಾವ್ದಾವುದು ನಂಬಿಕೆ ಉಂಟೋ ನೀನು ಹಾಗಾಗೆ ನಂಬು, ಯಾಕೆ ನೀನು ನಂಬಿಕೆಯನ್ನೇ ನನ್ನ ಮೇಲೆ ಹೇರ್ತಿ, ನನ್ನ ನಂಬಿಕೆಯೇ ನಂದು ಶ್ರೇಷ್ಠ ಅಂತ ನೀನು ಯಾಕೆ ಹೇಳ್ತಿ? ಇದರಿಂದ ಪ್ರಾರಂಭ ಆಗ್ತದೆ ಗಲಾಟೆ. ಯಾವಾಗ ನಾವು ಕೇವಲ ಈ ಮೈಕ್ ಸಿಕ್ತು ಅಂತ ಸಿಕ್ಕಾಬಟ್ಟೆ ಮಾತನಾಡ್ತೇನೆ, ನಾನಂತೂ ದಡ್ಡ ಬಿಡಿ, ನನಗೆ ಹೆಚ್ಚು ಮಾತಾಡಲಿಕ್ಕೆ ಅವರಷ್ಟು ಬರಲಿಕ್ಕಿಲ್ಲ, ಆದರೆ ನನಗೆ ಅನ್ನಿಸಿದ್ದನ್ನೇ ನೀನು ಒಪ್ಪಿಕೊಳ್ಬೇಕು ಅಂತ ಯಾವಾಗ ಒಬ್ಬ ಮನಸ್ಸಿಗೆ ಬರ್ತದೆ ಆವಾಗ ಸಮಸ್ಯೆ ಪ್ರಾರಂಭ ಆಗ್ತದೆ. ಈಗ ಜಗತ್ತಿನಲ್ಲಿ ನಡೀತಾ ಇರುವುದು ಅದೇ, ನನ್ನ ನಂಬಿಕೆ ಶ್ರೇಷ್ಠ, ನಾನು ಏನು ನಂಬಿದ್ದೇನೆ ನೀನು ಅದನ್ನೇ ನಂಬಬೇಕು ಅನ್ನತಕ್ಕಂಥ ಯಾವ ವಿವಾದ ವಾದಗಳು ಹುಟ್ಟುತ್ತೇವೋ ಆಗ ಅಲ್ಲಲ್ಲಿ ಸಮಸ್ಯೆ ಆಗ್ತದೆ. ಮನೆಯಲ್ಲೇ ನೋಡಿ, ಎಲ್ಲೇ ಆಗಲಿ ನನ್ನನ್ನು ನೀವು ಒಪ್ಪಬೇಕು, ನಾನೇನು ಹೇಳ್ತೇನೆ ಅದನ್ನು ನೀನು ಕೇಳಬೇಕು, ಅಲ್ಲಿಗೆ ಸಮಸ್ಯೆ ಆರಂಭ ಆಗು. ಅದರಿಂದ ಯಾರ ನಂಬಿಕೆ ನೀವು ಹೇಗಿದೆಯೋ ಹಾಗೆ ನಂಬಿ, ಇನ್ನೊಬ್ಬರಿಗೆ ಹೇರಬೇಡಿ ಅಷ್ಟೇ. ಆದರೆ ನೀವು ಹೇರ್ತಾ ಇರುವಂಥ ಸಂದರ್ಭದಲ್ಲಿ ಅದಕ್ಕೆ ಉದ್ವೇಗಕ್ಕೆ ಯಾಕೆ ಒಳಗಾಗ್ತೀರಿ? ಉದ್ವೇಗಕ್ಕೆ ಒಳಗಾಗುವುದು ಅದಷ್ಟು ಒಳ್ಳೆಯದಲ್ಲ ಸಮಾಜಕ್ಕೆ ಅಂತ. ಯಾಕೆಂದರೆ ನಾವು ಯಾಕೆ ಖುಷಿಯಲ್ಲಿಲ್ಲ? ಎಲ್ಲ ಹೇಳ್ತೇವೆ ನಾವು ಭಾಳ ಖುಷಿ ನಮ್ಮದು ಮೇಲೆ ಅಂತ, ಖುಷಿಯಲ್ಲಿಲ್ಲ ಅಂತ ಹೇಳೋದಕ್ಕೆ ಒಂದು ನಾನು ಸಣ್ಣ ಕಥೆಯನ್ನು ಹೇಳ್ತೇನೆ, ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಅವ್ರು ಹೇಳಿದಾಗೆ ಸುದೀರ್ಘವಾದ ಮಾತನಾಡುವುದು ಈ ರಾತ್ರಿಯ ಹೊತ್ತಲ್ಲಿ ಒಳ್ಳೆಯದಲ್ಲ, ಯಾಕಂದರೆ ಹೆಂಡತಿಗೆ ನಮ್ಮ ಮೇಲೆ ನಂಬಿಕೆ ಇದ್ದರೆ ತೊಂದರೆ ಇಲ್ಲ, ಅಲ್ಲಿ ನಂಬಿಕೆ ಇಲ್ಲದಿದ್ದರೆ ಅಲ್ಲಿಯೂ ಪ್ರಾಬ್ಲಮ್ ಆಗ್ತದೆ, ಯಾಕೆ ಎಷ್ಟೊತ್ತು ಎಲ್ಲಿಗೆ ಹೋದದ್ದು ಅಂತ.
ನಾನೊಂದು 99 ಕ್ಲಬ್ ಇದು ಒಂದು ಕತೆ ಹೇಳ್ತೇನೆ. ಮನುಷ್ಯ ಖುಷಿಯಲ್ಲಿ ಯಾಕಿಲ್ಲ ಅಂತ. ಒಬ್ಬ ರಾಜ ಮತ್ತು ಮಂತ್ರಿ ರಸ್ತೆಯಲ್ಲಿ ಹೋಗ್ತಾ ಇದ್ರಂತೆ. ಹೋಗ್ತಾ ಇರುವಾಗ ಒಂದು ಮನೆಯಲ್ಲಿ ಮಾತ್ರ ಭಾಳ ಸಂತೋಷ, ಎಷ್ಟು ಖುಷಿ ಅಂದರೆ ಅಷ್ಟು ಖುಷಿಯಲ್ಲಿದ್ದರು. ರಾಜ ಕೇಳಿದಂತೆ, ನನಗೆ ಇಷ್ಟು ಐಶ್ವರ್ಯ ಉಂಟು, ಸಂಪತ್ತುಂಟು, ಯಾಕೆ ನನ್ನ ಮನೆಯಲ್ಲಿ ಖುಷಿ ಇಲ್ಲ? ಅವರ ಮನೆಯಲ್ಲಿ ಯಾಕೆ ಅಷ್ಟು ಒಳ್ಳೆ ಖುಷಿ ಉಂಟು ಅಂತ ಕೇಳಿದಂತೆ. ಅದಕ್ಕೆ ಮಂತ್ರಿ ಹೇಳಿದಂತೆ, ಅದರಲ್ಲಿ ಒಂದು ವಿಷಯ ಉಂಟು, ಅವರು 99 ಕ್ಲಬ್ನ ಮೆಂಬರ್ ಅಲ್ಲ ಅಂತ. ಹೇಗಂದರೆ ಎಂಥದ್ದು, ನನಗೆ ಒಂದು ನಾಳೆ ಬೆಳಿಗ್ಗೆ 99 ನಾಣ್ಯವನ್ನು ಕೊಡಬೇಕು, ನೀವು ಚಿನ್ನದ ನಾಣ್ಯವನ್ನು ಕೊಡಬೇಕು, ನಾನು 6 ಬಿಟ್ಟು ಅದು 99 ಕ್ಲಬ್ ಅಂದರೆ ಎಂತ ಅಂತ ಹೇಳ್ತೇನೆ ಅಂತ. ರಾಜನ ಖಜಾನೆಯಲ್ಲಿ ಏನು ಕಡಿಮೆ, 99 ಚಿನ್ನದ ನಾಣ್ಯವನ್ನು ತೆಗೆದುಕೊಟ್ಟ. ಮಾನದಿಸು ಮಂತ್ರಿ ಬೆಳಿಗ್ಗೆ ಹೋಗಿ ಅವರ ಮನೆಯ ಬಾಗಿಲಿನಲ್ಲಿ 99 ಚಿನ್ನದ ನಾಣ್ಯವನ್ನು ಇಟ್ಟುಬಿಟ್ಟ. ಬೆಳಿಗ್ಗೆ ಹೀಗೆ ಓಪನ್ ಮಾಡ್ತಾನೆ ರೈತ, 99 ಗೊತ್ತಿರಲಿಲ್ಲ ಅವನಿಗೆ, ಒಳಗೆ ತಗೊಂಡು ಹೋಗ್ತಾನೆ ಚಿನ್ನದ ನಾಣ್ಯ. ರೂಮಿಗೆ ಬಾಗಿಲಾಕಿ 1, 2, 3, 4, 5, 6, 7, 8, 9 ಉದ್ವೇಗ ಜಾಸ್ತಿ ಆಯ್ತು, 97, 98, 99 100 ಪುನಃ ಲೆಕ್ಕ ಮಾಡಿದ, ಪುನಃ 99. ಹೆಂಡ್ತಿನ ಕರ್ದ, ಲೆಕ್ಕ ಮಾಡು 99. ಮಕ್ಕಳನ್ನು ಕರೆದ, ಲೆಕ್ಕ ಮಾಡು 99. ಛೇ, 100 ಇದ್ದಿದ್ರೆ ಅಂತ ಆಗ್ತಿ, 99. ಛೇ, ಭಾರಿ ಬೇಜಾರಾಯ್ತು. ಅದನ್ನೇ ಹಾಗೆ ಗೋದ್ರೇಜಲ್ಲಿ ಇಟ್ಟ. ಮಾರನೇ ದಿವಸದಿಂದ 6 ದುಡಿಯೋವ 10 ದುಡಿಲಿಕ್ಕೆ ಶುರು ಮಾಡಿದ. ಯಾಕೆ? ಒಂದು ನಾಣ್ಯ ಮಾಡಿ 100 ಮಾಡುವ ಅಂತ. ಹೀಗೆ ಕೆಲಸ ಶುರು ಮಾಡಿ ಮೂಡಿ 6 ಅವನಿಗೆ ಒಂದು ಚಿನ್ನದ ನಾಣ್ಯದ ದುಡ್ಡು ಮಾಡಲಿಕ್ಕಾಗಲಿಲ್ಲ. ಹೆಂಡತಿಗೆ ಬೇಸರ ಶುರುವಾಯಿತು, ಎಂಥ ನಟ್ಟಿವ, 99 ಒಳಗೆ ಉಂಟು, ಆ 1 ಹೋಗಿ ಓಡಾಡ್ತಾನೆ ಅಂತ ಹೇಳಿಲ್ಲು. ಗೋದ್ರೇಜ್ ಬಾಲ್ ತೆಗಿಲ್ಲು, 2 ಚಿನ್ನದ ನಾಣ್ಯ ತಗೊಂಡೋಗಿ ಎಲ್ಲ ಇಡೀ ಊರಿಗೆ ಎಂತೆಲ್ಲ ಹೇಳಿ ತಿಳಿಸ್ಬೇಕು, ಅದನ್ನೆಲ್ಲ ಫ್ರಿಜ್ ಗಿಜ್ ಪೂರ ತಗೊಂಡು ಬಂದು ಮನೆ ಹಾಕಿದೆ. ಅಷ್ಟು ಮಾತ್ರ ಅಲ್ಲ, ಮತ್ತೆರಡನ್ನು ತೆಗೆದು 2 ಮಕ್ಕಳಿಗೆ ನೀವು ಬೇಕಾದ ತಗೊಳ್ಳಿ, ಲ್ಯಾಪ್ಟಾಪ್ ಮೊಬೈಲ್ ಎಂತ ಬೇಕಾದ. ಇವ ಸಾಯಂಕಾಲ ಸುಸ್ತಾಗಿ ಬಂದು ನೋಡ್ತಾನೆ 95. ಶುರುವಾಯ್ತಯ್ಯ ಗಲಾಟೆ, ನಾನು ಒಂದಕ್ಕೋಸ್ಕರ ಇಷ್ಟು ದಿವಸ ಪ್ರಯತ್ನ ಪಡ್ತಾ ಇದ್ದೇನೆ, ನೀನು ನೋಡಿದರೆ 4 ಖಾಲಿ ಮಾಡಿದ್ದೆ ಅಂತ. ಗಲಾಟೆ ಅಂದರೆ 6 ಕಾಲ ಬರೀ ಗಲಾಟೆ ಗಲಾಟೆ ಗಲಾಟೆ, ಈ 4 ಗಲಾಟೆ. ಪುನಃ ರಾಜಮಂತ್ರಿ 6 ಬಿಟ್ಟು ಬಂದನು. ಇಲ್ಲಿ ಗಲಾಟೆ ಜೋರಾಗ್ತಾನು. ನೋಡಿದ್ಯಾ, 99 ಕ್ಲಬ್ ಅಂದರೆ ಇದೇ. ಯಾವಾಗ ಅವನ ಹತ್ರ ಇರಲಿಲ್ಲೋ ಆಗ ಸಂತೋಷದಲ್ಲಿದ್ದಾವ, ನೀನು ಸ್ವಲ್ಪ ಕೊಟ್ಟಿ, ಅಲ್ಲಿಂದ ಶುರುವಾಯಿತು. ದೇವರು ಹಾಗೆ ನಮಗೆ ಏನು ಕೊಟ್ಟಿದ್ದಾನೆ ಅದನ್ನು ಕಿಟ್ಕೊಂಡು ಒಳ್ಳೆ ರೀತಿಯಲ್ಲಿ ಇನ್ನೊಬ್ಬರಿಗೆ ಉಪದ್ರ ಕೊಡದೇ ನಾವು ಬದುಕಿದರೆ ಅದೇ ಒಳ್ಳೆ ಧರ್ಮ. ಉಪಕಾರ ಮಾಡದಿದ್ದರೂ ತೊಂದರೆ ಇಲ್ಲ, ಉಪದ್ರ ಕೊಡದೇ ಇರುವುದೇ ಧರ್ಮ. ಈ ಸರ್ವಧರ್ಮ ಸಮ್ಮೇಳನ ಅಂತ ಏನು ಹೇಳ್ತದೆ, ಇದು ಮೈಕು ನಾನು ನೀವು ಹೇಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಬಾರದು. ಪ್ರತಿಯೊಬ್ಬರ ಹೃದಯದಲ್ಲೂ ಇರಬೇಕು, ಅವನು ಮನುಷ್ಯ ನಾನು ಮನುಷ್ಯ, ನನ್ನನ್ನು ಏನು ಅವನನ್ನು ಅದೇ. ಯಾವಾಗ ಒಬ್ಬರ ಮನಸ್ಸನ್ನು ನೀವು ಅರಿತುಕೊಳ್ತೀರಿ, ನೀವು ಯಾವ ದೇವರು, ನೀವು ಯಾವ ಆಚರಣೆ, ನಿಮ್ಮ ದೇವರು ಏನು ಹೇಳ್ತಾನೆ, ಏನು ಬೇಕಾದರೂ ಹೇಳ್ಕೊಳ್ಳಿ, ತೊಂದರೆ ಇಲ್ಲ. ನೀವು ಸಮಾಜದಲ್ಲಿ ಹೇಗೆ ಇದ್ದೀರಿ, ಹೇಗೆ ಬದುಕ್ತೀರಿ, ಹೇಗೆ ಇನ್ನೊಬ್ಬರಿಗೆ ಗೌರವ ಕೊಡ್ತೀರಿ, ಹೇಗೆ ಪ್ರಾಮಾಣಿಕವಾಗಿ ಬದುಕ್ತೀರಿ. ಒಂದು ವೇಳೆ ಇದನ್ನೆಲ್ಲರೂ ನೀವು ತಿಳಿದುಕೊಂಡ್ರೆ ಇದೇ ಒಳ್ಳೆಯ ಧರ್ಮ, ಇದೇ ಒಳ್ಳೆಯ ಸರ್ವಧರ್ಮದ ಸಮ್ಮೇಳನ ಆಗಲಿಕ್ಕೆ ಅದೊಂದು ಆಗ್ತದೆ ಅಂತ ಹೇಳ್ತಾ ನಿಮ್ಮೆಲ್ಲರ ತಾಳ್ಮೆಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.